ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಉತ್ತರ ಕರ್ನಾಟಕದ ವಿಶೇಷವಾದಂಥ ಕರ್ಜಿಕಾಯಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ನೋಡಿ ಫ್ರೆಂಡ್ಸ್, ಕರ್ಜಿಕಾಯಿ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ. ಇವಾಗ ಇದನ್ನು ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ, ಬನ್ನಿ. ಇದಕ್ಕೂ ಮುಂಚೆ ನಾನಿಲ್ಲಿ ಕೆಲವೊಂದು ಟಿಪ್ಸ್ನ ಹೇಳ್ಕೊಡ್ತೀನಿ, ಅದೇ ರೀತಿ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇವಾಗ ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ. ಇಲ್ಲಿ ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ಇವಾಗ 1 ಕಪ್ ಅಳತೆಯಲ್ಲಿ 3 ಕಪ್ನಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ನಾವು 3 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನ ಏನು ತೊಗೊಂಡಿದ್ವಲ್ಲ ಅದನ್ನು ಇವಾಗ ಚೆನ್ನಾಗಿ ಜರಡಿ ಹಿಡ್ಕೊಳ್ಳೋಣ. ಇಲ್ಲಿ ನಾನು ಜರಡಿ ಹಿಡಿದಿರುವಂಥ ಮೈದಾ ಹಿಟ್ಟಿಗೆ 1 ಟೇಬಲ್ ಸ್ಪೂನಷ್ಟು ಹಾಲನ್ನ ಹಾಕ್ಕೊಳ್ತಿದ್ದೀನಿ. ಇದಕ್ಕಿವಾಗ 1 ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ, ಮತ್ತು 1 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ತಿದ್ದೀನಿ. ಇವಾಗ ಇದನ್ನ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಹಾಕ್ಕೊಂಡಿರುವಂಥ ಹಾಲು ಅದೆಲ್ಲ ಹಿಟ್ಟಿಗೆ ಚೆನ್ನಾಗಿ ಹೊಂದ್ಕೊಳ್ಬೇಕು, ಆ ರೀತಿ ಇದನ್ನು ಕಲಿಸ್ಕೊಳ್ಬೇಕು. ಇವಾಗ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಹಿಟ್ಟು ತೀರಾ ಗಟ್ಟಿನೂ ಇರಬಾರ್ದು, ತೀರಾ ಮೆತ್ತಗನೂ ಇರಬಾರ್ದು, ಒಂದು ಮೀಡಿಯಮ್ ಹದಕ್ಕೆ ಹಿಟ್ಟನ್ನು ನಾದ್ಕೋಬೇಕು. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಇವಾಗ ನೋಡಿ ಫ್ರೆಂಡ್ಸ್, ಹಿಟ್ಟು ಈ ಹದಕ್ಕಿದ್ರೆ ಸಾಕು. ಇದಕ್ಕಿವಾಗ ಮೇಲೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಮತ್ತೊಂದು ಸರಿ ಹಿಟ್ಟನ್ನು ಮಿದ್ಕೊಳ್ಬೇಕು. ಹಿಟ್ಟನ್ನ ಚೆನ್ನಾಗಿ ಮಿದ್ಕೊಂಡಾಯಿತು. ಇದನ್ನು ಇವಾಗ 10-15 ನಿಮಿಷದವರೆಗೂ ಹಿಟ್ಟು ನೆನೆಯೋಕೆ ಬಿಡಬೇಕು. ಇದನ್ನು ಇವಾಗ ಸೈಡಲ್ಲೇ ಎತ್ತಿಟ್ಕೊಳ್ಳೋಣ. ಇವಾಗ ಇಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ 1 ಇದೇ ಕಪ್ ಅಳತೆಯಲ್ಲಿ 1 3 ಕಪ್ಪಷ್ಟು ಪುಟಾಣಿ ಅಂದರೆ ಹುರುಗಡಲೆನ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಇದನ್ನು ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ಪುಟಾಣಿನ ಫ್ರೈ ಮಾಡಿ ಹಾಕೋದ್ರಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ, ಯಾಕಂದರೆ ಹಬ್ಬಗಳಲ್ಲಿ ನಮಗೆ ಸಡನ್ನ ಮಾಡ್ಕೊಳೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾವು ಹಾಕೋ ಎಲ್ಲ ಪದಾರ್ಥನೂ ಒಂದು ಸ್ವಲ್ಪ ಫ್ರೈ ಮಾಡಿ ಹಾಕೋದ್ರಿಂದ ನಾವು ಮಾಡಿಟ್ಟಿರುವಂಥ ಕರ್ಜಿಕಾಯಿ ಪುಡಿ ಬೇಗ ಹಾಳಾಗೋದಿಲ್ಲ. 1 ತಿಂಗಳವರೆಗಾದರೂ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿಟ್ಕೊಂಡು ಅದನ್ನು ಉಪಯೋಗಿಸ್ಕೊಳ್ಬೋದು. ಇವಾಗ ಪುಟಾಣಿ ಇಷ್ಟು ಫ್ರೈ ಆದರೆ ಸಾಕು. ಇಲ್ಲಿ ನಾನು 1 ಕಪ್ಪಷ್ಟು ಒಣ ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ, ಅದನ್ನು ಇವಾಗ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಾವು ಪಾತ್ರೆಯಲ್ಲಿ ಹಾಕ್ಕೊಂಡಿರುವಂಥ ಕೊಬ್ಬರಿ ತುರಿ ಸ್ವಲ್ಪ ಗರಿ ಗರಿ ಆಗಬೇಕು, ಅಷ್ಟು ಮಾತ್ರ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಅದ್ರ ಬಣ್ಣ ಚೇಂಜ್ ಆಗೋ ಥರ ಫ್ರೈ ಮಾಡ್ಕೊಳ್ಳೋದು ಬೇಡ. ಇವಾಗ ಇದು ಇಷ್ಟು ಫ್ರೈ ಆದರೆ ಸಾಕು. ಇದೇ ಪಾತ್ರೆಗೆ ಇವಾಗ 1/4 ಕಪ್ಪಷ್ಟು ಬಿಳಿ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಇದನ್ನು ಇವಾಗ 1-5 ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಬೇಕು. ಎಳ್ಳು ಇಷ್ಟು ಫ್ರೈ ಆದರೆ ಸಾಕು. ಇದನ್ನ ಇವಾಗ ಎತ್ತಿಟ್ಕೊಳ್ಳೋಣ. ಇಲ್ಲಿ ನಾನೊಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ, ಇದಕ್ಕೆ ನಾನು ಆಗಲೇ ಹುರಿದಿಟ್ಕೊಂಡಿರುವಂಥ ಪುಟಾಣಿನ ಹಾಕ್ಕೊಂಡು ಒಂದು ಸರಿನ ಇದನ್ನು ಮಿಕ್ಸಿ ಮಾಡ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಇದನ್ನು ಇವಾಗ ಈ ಹದಕ್ಕೆ ಒಂದು ಸರಿ ಮಿಕ್ಸಿ ಮಾಡ್ಕೊಳ್ಬೇಕು, ಇಷ್ಟಿದ್ರೆ ಸಾಕು. ಇದನ್ನು ಇವಾಗ ಒಂದು ಪಾತ್ರೆಗೆ ತಕ್ಕೊಳ್ಳೋಣ. ನಾನಿಲ್ಲೇ ಪುಡಿ ಮಾಡಿಟ್ಕೊಂಡಿರುವಂಥ ಹಿಟ್ಟಿಗೆ 1.25 ಕಪ್ಪಷ್ಟು ಬೆಲ್ಲನ ಹಾಕ್ಕೊಳ್ತಿದ್ದೀನಿ. ನಾವು ಎಷ್ಟು ಪ್ರಮಾಣದಲ್ಲಿ ಪುಟಾಣಿನ ತೊಗೊಂಡಿರ್ತೀವೋ ಅದಕ್ಕಿಂತ 1.25 ಕಪ್ಪಷ್ಟು ಜಾಸ್ತಿ ಬೆಲ್ಲನ ಹಾಕ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಹಿಟ್ಟಿಗೆ ಬೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಅದನ್ನು ಕಲಿಸ್ಕೊಳ್ಬೇಕು. ಈ ರೀತಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಇದನ್ನು ಕಲಿಸ್ಕೊಳ್ಬೇಕು. ಆದಷ್ಟು ಬೆಲ್ಲನ ಒಳ್ಳೆ ಕ್ವಾಂಟಿಟಿ ಇದೆ ತೊಗೊಳ್ಳಿ, ಯಾಕಂದರೆ ಇದಕ್ಕೆ ನಾವು ಬೆಲ್ಲನ ಪಾಕ ಮಾಡಿ ಹಾಕ್ಕೊಳ್ಳೋದಿಲ್ಲ. ಪಾಕ ಮಾಡಿದಾಗ ನಾವು ಸೋಸ್ಕೊಂಡು ಹಾಕ್ಕೊಳ್ತೀವಲ್ಲ, ಅದರಲ್ಲಿ ಕಲ್ಲು ಕಸರು ಏನಾದರೂ ಇದ್ದರೆ ಬರುತ್ತೆ. ಇದಕ್ಕೆ ಹಾಗೆ ಜಜ್ಜಿಬಿಟ್ಟು ಡೈರೆಕ್ಟಾಗಿ ಹಾಕ್ಕೊಳ್ತೀವಲ್ಲ, ಅದಕ್ಕೋಸ್ಕರ ಒಳ್ಳೆ ಕ್ವಾಂಟಿಟಿದು ಬೆಲ್ಲನ ತೊಗೊಳ್ಳಿ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಇವಾಗ 2-3 ಏಲಕ್ಕಿನ ಸಿಪ್ಪೆ ದಸಲೆ ಜಜ್ಜಿ ಹಾಕ್ಕೊಂಡು ಇದನ್ನು ಮತ್ತೊಂದು ಸರಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನ ಕಲಿಸ್ಕೊಂಡಾಗಿದೆ. ನೋಡಿ ಫ್ರೆಂಡ್ಸ್, ನಾವಾಗಲೇ ಹಿಟ್ಟು ಬೆಲ್ಲ ಏಲಕ್ಕಿನ ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಮತ್ತೊಂದು ಸರಿ ಮಿಕ್ಸಿ ಜಾರಿಗೆ ನುಣ್ಣಗೆ ರುಬ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕಿವಾಗ ನಾವಾಗಲೇ ಫ್ರೈ ಮಾಡಿಟ್ಟಿರುವಂಥ ಕೊಬ್ಬರಿ ಮತ್ತು ಎಳ್ಳನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು.
ಇದಕ್ಕೆ ಬೇಕಾದರೆ ಒಂದು 2 ಟೇಬಲ್ಸ್ಪೂನಷ್ಟು ಗಸಗಸೆನ ಫ್ರೈ ಮಾಡಿ ಹಾಕ್ಕೊಳ್ಬೋದು, ಅದು ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ, ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾವು ಆಗಲೇ ರೆಡಿ ಮಾಡಿಟ್ಕೊಂಡಿರುವಂಥ ಹಿಟ್ಟು ತುಂಬ ಚೆನ್ನಾಗಿ ನೆಂದಿದೆ. ಕರ್ಚಿಕಾಯಿಗೆ ಹಿಟ್ಟು ಈ ಹದಕ್ಕಿದ್ರೆ ಸಾಕು, ಎಷ್ಟೊಂದು ಸಾಫ್ಟಾಗಿ ಬಂದಿದೆ ನೋಡಿ. ಇದನ್ನು ಇವಾಗ ಮತ್ತೊಂದು ಸರಿ ನಾದ್ಕೊಳ್ಬೇಕು. ನಾದ್ಕೊಂಡ್ಮೇಲೆ ಇದನ್ನು ಇವಾಗ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ನಾವು ಆಗಲೇ ರೆಡಿ ಮಾಡಿಟ್ಕೊಂಡಿರುವಂಥ ಉಳ್ಳಿ ಮೇಲೆ ಒಂದು ಸ್ವಲ್ಪ ಒಣ ಹಿಟ್ಟನ್ನು ಹಾಕಿ ಈ ರೀತಿ ಎಲೆನ ಲಟ್ಟಿಸ್ಕೊಳ್ಬೇಕು. ಕರ್ಚಿಕಾಯಿಗೆ ಇಷ್ಟು ಎಲೆ ಇದ್ದರೆ ಸಾಕು. ನೋಡಿ ಫ್ರೆಂಡ್ಸ್, ನಾವು ಆಗಲೇ ಲಟ್ಟಿಸ್ಕೊಂಡಿರುವಂಥ ಎಲೆಗೆ ನಾವು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಕರ್ಚಿಕಾಯಿ ಪುಡಿನ ಹಾಕ್ಕೊಳ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಕರ್ಚಿಕಾಯಿ ಪುಡಿ ಹಾಕ್ಕೊಂಡಾಗಿದೆ. ಇದಕ್ಕೆ ಇವಾಗ ಒಂದು ಕಟ್ಟಿಗೆಗೆ ಒಂದು ಸ್ವಲ್ಪ ಹತ್ತಿನ ಸುತ್ತಿ ನೀರಲ್ಲಿ ಅದ್ದಿ ಲಾಸ್ಟ್ ಎಡ್ಜಿಗೆಲ್ಲ ಸ್ವಲ್ಪನೇ ನೀರು ಹಚ್ಕೊಂಡು ಎರಡು ಸೈಡು ಪ್ರೆಸ್ ಮಾಡ್ಕೊಳ್ಬೇಕು. ನಾನು ಎಲ್ಲ ಕರ್ಚಿಕಾಯಿನೂ ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ. ಈ ರೀತಿ ಮಾಡ್ಕೊಳ್ಬೇಕು ಕರ್ಚಿಕಾಯಿನ. ನಾನು ಮೊದಲು ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ. ನಾವು ಮಾಡ್ಕೊಂಡಿರುವಂಥ ಕರ್ಚಿಕಾಯಿನ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಎರಡು ಸೈಡು ಕೆಂಪಗಾಗೋವರೆಗೂ ಕರ್ಚಿಕಾಯಿನ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಕರ್ಚಿಕಾಯಿ ಮೇಲೆ ಬಬಲ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.